ಆರು ಶಾಸ್ತ್ರ ಹದಿನೆಂಟು ಪುರಾಣ ಎಲ್ಲ ಏಕೋಗತಾಳ ದೇವರ ಹೆಸರ ನಿನ್ನ ದೇವ ಇದರ ಎಲ್ಲಿ ಅವರ ತೋರೆ ನಿನ್ನ ಕಲಿಸದ ಗೊರವೇನ ಕರ ಪ್ರಶ್ನೆ ತಿಳಿದೇನು ಕನಸೋ ಏ ಸುಳ್ಳ ದೇವರಂತ ಮಳ ಹುಡುಗ ನೀನು ಸುಳ್ಳ ದೇವರಂತ ಮಳ ಹುಡುಗ ನೀನು ಸುಳ್ಳ ದೇವರಂತ ಮಳ ಹುಡುಗ ನೀನು ಕಾಂಬಗಿಯ ಹುಡುಗ ಜಿಂಬ್ಯಾಡ್ ಸಿಗದ್ ಬಿಡ್ಲಿ ಇರ್ಲಿ ಮಾಸ್ತರ್ ಏನಾತ್ರಿ ನನಗೊಂದು ಮಾತು ಕೇಳೇನ್ರಿ ಏನ್ ಕೇಳ್ತಾನ್ರಿ ತಮ್ಮ ನಿನಗ್ ನಾ ಬರೇ ಒಂದ ಮಾತು ಕೇಳೇನಿ ಏನಂತ ಕೇಳಿದ್ರಿ ನೀ ಊರದ ಗುಡ್ಡ ಸುತ್ತ ಕಲತ್ತಿದ್ದಿ ಅದ ನಿನಗ್ ಬಿಟ್ಟುಕೊಟ್ಟೆ ಅವ್ರನ್ನ ಕೇಳಿದ ಬರೇ ಒಂದ್ ಎರಡ ಪ್ರಶ್ನೆ ಒಂದ್ ಹರಿಗಂಟ್ಲೆ ಕೇಳ್ಯಾರ ನಿನಗೊಂದು ಭ್ರಮೆ ಆಗ್ಯದ ಭ್ರಮೆ ಆಗ್ಯದ ನಿನಗೆ ಏನು ಕೇಳೇನಿ ಅನ್ನೋ ಬರೇ ಗಣಪತಿ ಬದಲು ಕೇಳ್ಕೊತ ಬಂದ ಇದನ್ನ ಬಿಟ್ರೆ ನಿನಗೆ ಏನು ಕೇಳೇ ಇಲ್ಲ ಬರೇ ಸೂಕ್ಷ್ಮಿ ಒಳಗ್ ಮುಗಿಸಿದ್ರೆ ಎರಡ್ ಮಾತನೆ ಮುಗಿದು ಹೋಗ್ತಿತ್ತು ಮುಗಿತಿತ್ತು ನಿನಗ ಬೇಕಾಗಿ ಊರದ ಗುಡ್ಡ ಸುತ್ತ ಕಲತ್ತಿದ್ದಿ ನಾ ಏನ ಮಾಡಕಿದೀನಿ ಅದಕ್ಕ ಬೇಕಲ್ಲ ಸುಮ್ಮನೆ ಯಾಕೆ ಗುಡ್ಡ ಸುತ್ತಾಕಲತ್ತಿ ನೀನು ಎಷ್ಟು ಗಾಯ ಆಗ್ಯದಲ್ಲ ಅಷ್ಟ ಮಲಾಮ್ ಹಚ್ಚದ ಕಲಿ ಉಳ್ಕಾದ ಕಡೆ ಎಲ್ಲ ಮಲಾಮ್ ಹಚ್ಚಲತ್ತಿ ಅಂದ್ರೆ ಉಲಟ್ ರಿಯಾಕ್ಷನ್ ಆಗ್ಲಕ್ ಚಾಲೂ ಮಾಡ್ತದ ಹಂಗ ಒಂದ್ ಮಾತು ಹೇಳೇನ್ರಿ ಏನತ್ತ ಬುಟ್ಟಿ ಮೇಲೆ ಏನ ಬುಟ್ಟಿಯಾಗ ಜೋಕುಮಾರನ್ನು ಹೊತ್ತುಕೊಂಡು ತಿರುಗಾಡ್ಲಕ್ಕೆ ಇಕ್ಕಿದ ಯಾರ್ದ ಇಕ್ಕಿಗೆ ಯಾರ್ದ ಶ್ರಾಪ ಆಗ್ಯದ ಏ ನನಗ ಯಾವ ಶ್ರಾಪ ಆಗಿಲ್ಲ ನಿನಗೊಂದು ಭ್ರಮೆ ಆಗ್ಯದ ಆ ಜೋಕುಮಾರ ಹುಟ್ಟಿದ ನಿನಗ ತಳಾನ ಗೊತ್ತಿಲ್ಲ ನಿನಗ ಹೇಳಕ ಬರುವತ್ತದ್ರ ಸುದ್ದಿ ನಿನಗ ಏನು ಕೇಳೇನಿ ನಾನು ಏನು ಕೇಳರಿ ಗಣಪತಿಗೆ ಜೋಕುಮಾರ್ಗ ಇದರ ಬದರ ಮೂತಿ ಯಾಕ ಆಗಂಗಿಲ್ಲ ಯಾಕಂಗಿಲ್ಲ ತಮ್ಮ ಪ್ರಶ್ನೆ ಉತ್ತರ ಬಿಡುಗಡೆ ಆಗಿಲ್ಲ ಎಲ್ಲ ಕೊಟ್ಟನಿ ಎಲ್ಲ ಏನು ಕೊಟ್ಟದಿ ಬೇಕಲ್ಲ ನೋಡುವಾದ್ರ ಬಗಲ ಬೇರೆ ಐತಿ ಹಂಗೈತ್ರಿ ತಳದಾಗ ಮಂಗಳ ಮೂರ್ತಿ ಮಂಗಳ ಮೂರ್ತಿ ಮಂಗಳ ಮೂರ್ತಿನ ಮಾಡಿಳ ಕಡೆ ಪಾರ್ವತಿ ಅದಕ್ಕೊಂದು ಬಗದ ಮಾಡಿದ್ದಿಲ್ಲಕಿ ಏನ್ ಮಾಡಿದ್ದಿಲ್ಲ ಅದಕ್ಕ ಗಂಡಂಬು ಜೋರ್ಣನ ಮಾಡಿದ್ದಿಲ್ಲ ಎಲ್ಲ ಸಪೈನ ಇಟ್ಟಿದ್ರು ಎಲ್ಲ ಸಪೈನ ಇಟ್ಟು ಬಿಟ್ಟಿದ್ರು ಜೋಕುಮಾರನ ಸುಳಿ ಸುಮಾರಿತ್ರಿ ಹೆಂಗ್ರಿ ಇವ್ ಎಲ್ಲಿ ಸುದ್ದ ಕಾಣಿಸ್ತ ನೋಡಿ ದಗದಲ್ಲಿ ಹೊತ್ಕೊಂಡೇ ಬಿಡ್ತಿದೀವ ತಂಬೋಗಿ ಜೋಕುಮಾರ್ ಇಲ್ರಿ ಅವ್ಗೆ ಹೇಳಕ್ ಬರೋತಿಲ್ರ ಮತ್ ನಾ ಹೇಳ್ಬೇಕಾಗ್ಯದ ಇದು ಕುಣಿದು ನಾನ ಬಾರಿಸೋದು ನಾನಾಗಂಗ್ ಕಾಣ್ತತ್ತಿಂದ ಬೆಳ್ತಾನ ಯಾಕಂದ್ರ ಯಾಕ್ರಿ ಇವ ಜೋಕುಮಾರ್ ಮತ್ ಅದೊಂದ್ರ ಮೇಲಾಗಿ ಬುಟ್ಟಿ ಒಳಗ್ ಯಾಕೆ ಹೊತ್ಕೊಂಡು ತಿರುಗುತ್ತಾರೋ ಏ ತಮ್ಮ ಅದ್ರ ದಗದ ಬ್ಯಾರಿ ಅದ ಸುರೇಶ ಹೆಂಗ ಈ ಜೋಕುಮಾರ್ ಏನ ತಾಯಿ ತಂದೆ ಹೊಟ್ಟಿಲೆ ಹುಟ್ಟಿ ಅನ್ನತ್ತ ನಿನಗೊಂದು ಭ್ರಮೆ ಆಗ್ಯದ ಇವ್ ಆಗೈತಿ ತಾಯಿ ತಂದೆ ಹೊಟ್ಟಿಲೆ ಹುಟ್ಟಿಲಿವ ಯಾರು ಹೊಟ್ಟಿಲೆ ಹುಟ್ಟ ನೀವು ಹುಟ್ಟಿದ್ದಗದ ಬೇರೆ ಐತಿ ಯಾಕಂದ್ರ ಹೆಂಗ್ರಿ ಒಂದಾನೊಂದ ಟೈಮ್ದೊಳಗ ಒಂದ್ ಕೆರಿ ದಂಡ್ಯಾಗ ಏನಾಗಿತ್ತು ಒಂದ್ ನದಿ ಇತ್ತು ನದಿ ದಂಡ್ಯಾಗ ಹೆಣ್ಣು ಮಕ್ಕಳು ಜಳಕ ಮಾಡ್ತಿದ್ರು ಅಲ್ಲಿದ್ದ ಜೋಕ್ ಋಷಿ ಹಾದ ನಡೆದಿದ್ದ ಏನಾತವಾಗ ಜೋಕ್ ಋಷಿ ಹಾದ ನಡೆದಿದ್ದ ಹೆಣ್ಣು ಮಕ್ಕಳ ಶರೀರ ನೋಡಿ ಇವನ ಕಾಮ ತಡ್ಕೊಲಕ್ಕಾಗ್ಲಿಲ್ಲ ಹೌದ್ರಿ ಏನಾತ್ರಿ ಅವಾಗ ಆ ನದಿ ದಂಡಿ ಒಳಗ ಕರಿಕಿ ಬೆಳೆದ ನಿಂತಿತ್ತು ಆ ಕರಿಕಿ ಮೇಲೆ ಜೋಕ್ ಋಷಿ ವೀರ್ಯ ಜರದ ಬಿತ್ತು ಹೌದ್ರಿ ಅವಾಗ ಕುಂಬಾರ ಒಬ್ಬ ಕತ್ತಿಸ
ಸಾಕಿದ್ದ ಮನ್ಯಾಗ ಮಣ್ಣು ಹೊರಲಕ್ಕ. ಏನಾತ್ರಿ ಮಣ್ಣು ಹೊರಲಕ್ಕ ಕುಂಬಾರ ಕತ್ತಿ ಸಾಕಿದ್ದ. ದಿನನಿತ್ಯ ಮೇಲಕ್ಕೆ ಕತ್ತಿ ಬಿಡ್ತಿದ್ದ. ಆ ಕತ್ತಿ ದಿನನಿತ್ಯ ಮೇಲಕ್ಕೆ ಹೋಗ್ತಿತ್ತು. ಅಂದ ಆ ಟಾಯಮದೊಳಗೆ ಏನ್ ಮಾಡ್ತು, ಏನ್ ಮಾಡ್ತು, ನದಿ ದಂಡಿ ಕರಿಕೆ ಬಾಳ ಎತ್ತರ ಬೆಳದತ್ತೆ, ಕರಿಕೆ ಮೇಲಕ್ಕೆ ಹೋಯ್ತು. ಆ ಕರಿಕೆ ಒಳಗ ಜೋಕೃಷಿ ವೀರ್ಯ ಜರದ ಏನ ಬಿದ್ದಿತ್ತಲ್ಲ, ವೀರ್ಯ ಸಮೇತನ ಕರಿಕೆ ಮೇದ ಬಿಡುತ್ತೆ. ಯಾವ್ದ ಕತ್ತಿ ಕತ್ತಿ ಆತ ಹಂಗ ದಿನನಿತ್ಯ ಮೇಯ್ತಿತ್ತು, ಮನೆಗೆ ಬರ್ತಿತ್ತು. ಹಿಂಗ ಮಾಡ್ಕೋತ ಕೆಲವೊಂದು ದಿನಗಳು ಹಾದು ಗರ್ಭ ತುಂಬಿತ್ತು. ಯಾಕೆ ಗರ್ಭವತಿ ಆತು ಕತ್ತಿ, ಏನಾದ್ರ ಮುಂದ ಕೆಲವೊಂದು ದಿನಗಳು ಹಾದು ಅವಾಗ್ರಿ ತುಂಬಿ ಏಯ್ಲಕ್ಕಾಯ್ತ ಯಾವ ಕುಂಬಾರನ ಮನಿ ಒಳಗ ಕತ್ತಿ. ಆ ಮನಿ ಒಳಗ ಕುಂಬಾರನ ಮನಿ ಒಳಗ ಕತ್ತಿ ಎಲ್ಲ ಏಯ್ತು ಕರೆ. ಅದ ಕತ್ತಿ ಹೊಟ್ಟಿಲೆ ಕತ್ತಿ ಹುಟ್ಟಿದ್ರ ಮನೆಯಾಗ ಇಟ್ಕೋತಿದ್ದವ. ಕತ್ತಿ ಹೊಟ್ಟಿಲೆ ಕತ್ತಿ ಹುಟ್ಟಲಿಲ್ಲ, ಹೆಂಗ ಹುಟ್ಟಿತ್ತು, ಶರೀರ ಎಲ್ಲ ಮನಸ್ಸಿಂದಿತ್ತು, ಬಾರದನ ಮಾತ್ರ ಕತ್ತಿದಿತ್ತು. ಅವ್ ಹೇಳ್ಬೇಕಾಗಿತ್ರಿ ಖರೆ, ಅವ್ ಹೇಳಕ್ ಬರುವತ್ರಿ, ನಾ ಹೇಳ್ಬೇಕಾಗ್ಯದ. ಹೇಳಂದ್ರ ಹೇಳ್ತೇನ್ರಿ, ಬೇಡಂದ್ರ ಬಿಡ್ತೇನ್ರಿ ಮತ್ತ. ಹ್ಞೂ, ಯಾಕಂದ್ರೆ ಮಕ್ಕಳ ಮಂದಿ ಕೂಡೇರಿ, ಏನವಾ ಹೆಣ್ಮಗಳಾಗಿ ಇಂಥದ್ದು ಮಾತಾಡ್ತಾಳ ಅಂತ ಬೇಡ. ಯಾಕಂದ್ರೆ ವಿಷಯಕ್ಕೆ ವಿಷಯ ಹೋಗ್ಬೇಕಾಗ್ಯದ. ಹಂಗ ಶರೀರ ಎಲ್ಲ ಮನುಷ್ಯಂದಿತ್ತು, ಮನುಷ್ಯಂದಿತ್ತು, ಭಾರದನ ಮಾತ್ರ ಕತ್ತಿದಿತ್ತು. ಅದು ಇದ್ರ ಇರುವತ್ತಕ್ಕರೆ ಕುಂಬಾರನ ಮನ್ಯಾಗ ಒಂದ್ ಅಗದಾಗಿತ್ರಿ. ಆಗವ ಕುಂಬಾರನ ಮನ್ಯಾಗ ಏನಾಗಿತ್ತು, ಕುಂಬಾರನ ಹೆಂಡತಿ ಜಗಳಾಡಿ ಒಂದ್ ವರ್ಷ ತವ್ರ ಮನೆಗೆ ಹೋಗಿದ್ದಳ್ರಿಕಿ. ಏನಾತವಾಗ ಕುಂಬಾರ ಅಂದ, ಏನಾತಾರ ಕುಂಬಾರ, ಅಲ್ಲ ಅವ್ನವ್ನ ಇದು ಕತ್ತಿ ಐದು ಐತ ಖರೆ, ಕತ್ತಿ ಐದಿತ್ತು ಅಂದ್ರೆ ಇಟ್ಕೋತೀನಿ, ಇದು ಕತ್ತಿ ಹೊಟ್ಟೆಲೆ ಮನುಷ್ಯ ಹುಟ್ಟ್ಯದ. ಜೋರ್ ಕರ್ತ ಹೊತ್ತ ಹೊಂಡಿಸಿ ಮಂದಿಗೆ ಗೊತ್ತಾತಂದ್ರ ಏನಾತಾರ ಮಂದಿ, ನಾನು ಕುಂಬಾರ ಮನೆ ಕತ್ತಿ ಹೊಟ್ಟೆಲೆ ಮನುಷ್ಯ ಹುಟ್ಟ್ಯದತ್ತ. ಜೋರ್ ಕರ್ ಮಂದಿಗೆ ಗೊತ್ತಾದ್ರ ಯಾನು ಕುಂಬಾರ ಹ್ಯಾಂಡ್ ತಗೊಂಡ್ಲೆ ಕತ್ತಿ ಸಹಿತ ಬಿಟ್ಟಿಲ್ಲ ನಮಗ ಅಂದಿಗಿಂದ್ರ ಯಾನ್ ಮಾಡ್ಲಿ ಹೋಯಪ್ಪ. ಅದ್ರ ಸಂಬಂಧ ಇದನ್ನ ದಾಟಸ್ತು ನಂದ ಮನೆಯಾಗಿಂದ. ಅವಾಗ ಏನ್ ಮಾಡ್ತಾ ನೀವು ಕುಂಬಾರ ದಾಟಿಸ್ಬೇಕಾದ್ರ ಮಾಸ್ತರ ಜಾತಿ ಅತಿ ಮಾತಾಡ್ಲಾಕ ನಾವೇನು ಬಹಳ ದೊಡ್ಡ ಗಣಪಂಡಿತರಲ್ಲ, ಒಂದೊಂದು ಜಾತಿ ಒಳಗ ಹೋಗಿ ಸಂರಕ್ಷಣೆ ಆಗ್ಯದ ಇದು. ಯಾಕಂದ್ರೆ ಕುಂಬಾರ ಮನೆಯಾಗ ಹುಟ್ಟಬೇಕಾತು, ಹುಟ್ಟಬೇಕಾತು, ಮುಂದ ಒಬ್ರ ಕೋಳಿ ಪಕ್ಕಿ ಅಂತೇಳಿ ಅವ್ರ ತಲೆ ಮ್ಯಾಗಿದ ಮೆರವಣಿಗೆ ತಿರುಗಾಡಬೇಕಾತು, ತಿರುಗಾಡಬೇಕಾತು. ಮುಂದ ಬಂದ ಇವನ ಚಟ ಒಂಜರ ಸುಮಾರಿತ್ರಿ, ಏನಾತು ಗುಳ್ಳವ ಜಳಕ ಮಾಡ್ತೀವ ಬಚ್ಚಲಾಗ. ಏನಾತವಾಗ ಇದ ಕಂಬೋಗಿ ಜೋಕುಮಾರ ಚಟಾನ ಸುಮಾರದವ್ರಿ ಕಾಚರ್ ಕಂಪನಿ ಮೂರು ಹೆಂಗ್ರಿ. ಇವ ಏನ್ ಮಾಡಿದ ಜೋಕುಮಾರ ಸುಮ್ಮ ಕೊಂಡಿರ್ಲಿಲ್ಲ, ಗುಳ್ಳವ ಜಳಕ ಮಾಡ್ತಿದ್ಳು. ಏನ್ ಮಾಡಿದ್ವಿ ಜೋಕುಮಾರ, ಇವನು ಬಾರದ ನೀವೊಂದು ನೀಟ್ ಬಾಡ್ರಿ ಒಂದು ಹೆಂಗ ಹೆಂಗ್ರಿ ಸ್ವಂಟಕ್ ಸುತ್ತ ಜಾಲಿಕಾಯಿ ಬಡಿತಿದ್ದ ಇವನು ಪಾಡ ಮತ್ತ. ಇವ ಏನ್ ಮಾಡಿದ್ದ, ಏನ್ ಮಾಡಿದ್ದ ಗುಳ್ಳವ ಏನ್ ಜಳಕ ಮಾಡ್ತಿದ್ಳಲ್ಲ. ನಮ್ ಯೂಟ್ಯೂಬ್ ಚಾನೆಲ್ ದವ್ರು ಹತ್ತಾರ ಅವ್ರು ವಿದ್ಯಾಕ ಬಂದಳ ಅಂದ್ರೆ ಫುಲ್ ಕಾಮಿಡಿ ಅಂತಾರ ಅವ್ರ. ಇರ್ಲಿ, ಯಾಕಂದ್ರ ಇವ ಸುಮ್ಮ ಕೊಂಡಿರ್ಲಿಲ್ಲ, ಏನ್ ಮಾಡ್ದ ಬಚ್ಚಲ ಮೋರಿಲಿ ಹನಿಕ್ ಹಾಕಿ ನೋಡ್ಲಾಕ್ ಚಾಲೋ ಮಾಡದ. ಅವಾಗ ಗುಳ್ಳ ಒಳಗೆ ಚೀರ್ತಾಳ, ಏ ಬಚ್ಚಲ ಒಳಗಿಂದ ಏನೋ ಬಂದದಪ್ಪ ಯಾರೋ ನಿಂತಾರ ತೇಳ್ತ ನಾನು ತಂಬ್ರನ್ನ ಗ್ವಾಳೆ ಮಾಡಿಬಿಟ್ಲು. ಅವಾಗ ಏನಾತ್ರಿ ಅಕ್ಕಿ ಅಣ್ಣತಂಬ್ರ ಎಲ್ಲ ಗ್ವಾಳೆ ಹಾಕಿ ಸಿಂದ ಇವನ ನೋಡ್ಲಾಕ ಬಡದ ಹೋಗಿ ಇವನು ಬಡದ ತೀರ್ಬೇಕಂತೇಳಿ ಇವನ್ ಹಿಂಬಾಲ ಬೇನಾಯ್ತರು. ಇದ ಓಡ್ಯಾಳಕ್ ಐತ್ರಿ ಮಾಸ್ತರ, ಅವರೇ ಹೊಲಗೋಟ ಹೊಲಗೋಟ ಜಿಗಿಲಾಯ್ತ ಅಡ್ಡಾಡ ಅಡ್ಡಾಡ ಎಲ್ಲಾ ಕಡೆ ಜಿಕ್ಕೋ ತೋತು. ಮುಂದೆ ಇವಂಗ ಕಾಮಾನೆ ಬೆಂಡಿ ಹೊಲನ ಸಿಗ್ಬೇಕಾ ಬೀಳಕ. ಏನ್ ಮಾಡಿದ ಇವರು ಬಡತಿ ಗಂಜಿಕಿಸಿಂದ ಬೆಂಡಿ ಹೊಲದಾಗ ಡಬ್ಬ ಬಿದ್ದ ಹೋಗಿ ಡಬ್ಬ ಬಿದ್ದ ಅಲ್ಲಿದ ಬತ್ತ ನೋಡ್ರಿ ಔಷಧಿ ಬೆಂಡಿ ಗಿಡದಾಗ. ಈಗ ತಿಳಿದಿರ್ಬೇಕ್ರಲ್ಲ ಹೇಳಕ್ ಹತ್ತದನ್ರಿ ನಿಮಗೆ. ಬೆಂಡಿ ಗಿಡದಾಗ ಹೋತು ಮಾನ್ಯ ಅದಕ್ಕ ಬೆಂಡಿಕಾಯಿ ತಿನ್ನಕ್ ಹೊಲತ್ತಿದ್ದವ್ ಕಾಕ ನಾನು ನೋಡೇನ್ರಿ ಮನೇಲಿ. ಇರ್ಲಿ ಮಾಸ್ತರ್ ಅದಕ್ಕ ಹಿಂಗಾಗ್ಯದ ತಮ್ಮ. ಏನಾಗೈತಿ ನೋಡು ಎಲ್ಲಾರ ಹೆಸರು ಇಡ್ತಾರ ಖರೆ, ಜೋಕುಮಾರನ ಹೆಸರು ಯಾರು ಇಡ ಇಡಂಗಿಲ್ಲ. ಯಾಕೆ ಇಡಂಗಿಲ್ಲ, ರಾವಣನ ಹೆಸರು ಸಹಿತ ರಾವಣ ಹೇಳಿ ಸಹಿತ ಇಡಂಗಿಲ್ಲ. ರಾವಣತ್ ಹೆಸರು ಇಟ್ಟಂದ್ರ ಅವನ ಶಾಖಾದ ಮ್ಯಾಗ ಪರಸ್ತ್ರೀಯರ ಅಪಹರಣ ಮಾಡ್ಲಕ್ಕ ಬೇಕವ. ಹೆಸರ ಮೇಲೆ ಜಗತೈತಿ, ಇಲ್ಲ ಜೋಕುಮಾರ ತೇಕಿಸಿಂದ ಅವನ ಅವನ ಹೆಸರು ಸರ್ಕಾರ ಮತ್ತೊಂದು ಕೂಸಿಗಿಟ್ರನ ಏನಾಗ್ತದ, ಮಂದಿ ಕೈಯಾಗ ಬಡಿಸ್ಕೊಂಡು ಸಾಯ್ಲಕ್ಕ ಬೇಕಿದ ಹೋಗತೈತಿ ಅದ ಬಿಡಂಗಿಲ್ಲ. ರಾಮತ್ ಹೆಸರು ಇಟ್ರ ಸ್ವಲ್ಪ ಸಂಸಾರದೊಳಗ ಜರಾರಿ ವನವಾಸ ಆಗಿ ಹೋಗಲಕ್ಕ ಬೇಕಂಗ. ಹಂಗ ಒಂದೊಂದ್ ಹೆಸರ್ ಮೇಲೆ ಒಂದೊಂದ್ ಯಾವಾರ ಜಗತ್ತಮ್ಮ, ಇದು ಹಿಂಗೈತಿ ಯಾವಾರ ಯಾವ ಜೋಕುಮಾರ ಅಂದ. ನೀ ಹೇಳ್ತಿಯಲ್ಲ ಅವನ ತಾಯಿ ಉಕ್ಕಾದೇವಿ ತಂದೆ ಅನಿರುದ್ಧ ಅಂತ ಹೇಳ್ತದ, ಪುರಾಣ ಬದ್ಧ ಹೇಳ್ತದ ಖರೆ. ಅವ ತಾಯಿ ತಂದೆ ಹೊಟ್ಟೆಲೆ ಹುಟ್ಟಿದ ಮಗಾನ ಅಲ್ಲ, ಯಾಕಂದ್ರ ತಮ್ಮ ಆದ್ರೆ ಯಾವಾರ ಹಿಂಗೈತಿ ನನಗೆ ತಿಳಿದಷ್ಟು ನಾ ಹೇಳೇನಿ. ಈ ಭೂಮಿಗೆ ಆಧಾರದನತ್ರಿ ಆದಿಶೇಷ, ಆದಿಶೇಷ ಆಧಾರ ಅಂತ ಹೇಳ್ತಾನ. ಕೆಳಗ ಏನ ಕರಿ ಛತ್ರಿ ಅಂತ ಅಂದಾನ ನೋಡ್ರಿ, ಛತ್ರಿ ತಂದಾನ. ಕರಿ ಛತ್ರಿ ಇರ್ತೈತಿರಿ ಅದಕ್ಕ ಎಂಟು ಕಡ್ಡಿ ಇರ್ತಾವ. ಈಗ ಸದ ಲೌಕಿಕದೊಳಗ ಛತ್ರಿ ತೋರಿಸ್ತಾನ ಹನ್ನೆರಡು ಕಡ್ಡಿದಾವ, ಅದಕ್ಕೆ ಏನ್ ಅನ್ಬೇಕತಿ
ಈಗ ಈಗ ಸದ್ದ ಲೌಕಿಕದೊಳಗ ಛತ್ರಿ ಅದ ಬಹಿರಂಗದೊಳಗ ಹೌದೌದ್ರಿ 12 ಕಡ್ಡಿ ಇರ್ತಾವ ಅದಕ್ಕ 12 ಕಡ್ಡಿ ಅದಾವು ಎಂತ ಕಡ್ಡಿ ಇರ್ತಾವ ನಿನ್ನ ಯಾವ ಮಗ ಹೇಳಣ ಬೇಕಲ್ಲ ನೀನ ಮಣ್ಣು ಕೊಟ್ಟ ಹೋಗ್ಲಿಕ್ಕೆ ಮಸೀಮಳ ಮರಿಯನ್ನು ಬೇಡ ಇದಕ್ಕೆ ಹೊತ್ತು ಹೊಂಡ ಕೂಡದ ನಿಮಗೆ ಹೇಳ್ಯಾನ ಏನತ್ತ ಹೊತ್ತು ಹೊಂಡದ್ರಾಗ ನಿಮ್ಮನ್ನ ಮೇಟಿ ಹಾಸ್ತ ನಿನ್ನ ನಾನ್ ನಿನ್ನ ಮನಿಯೊಳಗ ನಿನ್ನ ಬಾಂಧ ನಾ ಮೆಟ್ಟಿ ಹೆಚ್ಚದಾಕಿ ನಿನ್ನ ಪರಗಂದಿಯಾಗಿ ತಿರುಗುತ್ತಿದ್ದಲ್ಲ ಪರದೇಶಿ ಮ್ಯಾಲ ಹೊರದೇಶಿ ಪರದೇಶಿಯಾಗಿ ತಿರುಗುತ್ತಿದ್ದಿ ನಿನ್ನ ನಿನ್ನ ಮೆಟ್ಟಿ ಹಚ್ಚದಾಕಿನ ನನ್ನಿಂದ ಮೆಟ್ಟಿ ಹತ್ತಿ ಏನತ್ತಾನು ಉಪಕಾರ ಹಿಡೀ ಜಾತಿ ಅಲ್ರಿ ಮೂರು ಮಂದಿ ಉಂಡಾಗಲಾಗದ ಏನೋ ಮಾಡ್ತಾರತ್ತಲ್ರಿ ಹಂಗ ನಡ್ದದ ಇವನ ದಗದ ಹೌದೌದು ತಮ್ಮ ಹಂತದಗದ ಮಾಡ್ಲಕ್ ಹೋಗ್ಬೇಡ ಹೋಗ್ಬೇಡ ಮತ್ತೊಂದು ಮಾತು ಹೇಳೇನ್ರಿ ತೆಳಗ ಈ ಆದಿಶೇಷ ಅದನತ್ತ ಹೇಳ್ತಾನ ತಮ್ಮ ಆದಿಶೇಷ ಅದನ್ನು ಹೌದು ಒಪ್ಪಗೋಣು ತೆಳಗ ಇವಳ ಲೋಕದವ ಅದವ್ರಲ್ಲ ಯಾವ್ಯಾವ ಯಾವ್ಯಾವ್ರಿ ಅತ್ತಳ ವಿತ್ತಳ ಸುತ್ತಳ ತಳಪಳ ಮಹತ್ತಳ ರಸತಳ ಪಾತಾಳ ಪಾತಾಳ ಲೋಕದಾಗ ನಿನ್ನ ಆದಿಶೇಷನ ನೆಟ್ಟೈತಿ ತೆಳಗ ಒಂದು ಪದರ ಭೂಮಿ ನಂದು ಹತ್ತೈತಿ ಭೂಮಿ ಹತ್ತೈತಿ ನಂದು ಒಂದು ಪದರ ಭೂಮಿ ಹತ್ತೈತಿ ಅನ್ನಂಡ್ರೆ ಇದು ಗಜಾ ನಿಪ್ಪೈತಿ ಈ ಆದಿಶೇಷ ಮತ್ ನಾನ ಇರ್ಲಿಕ್ಕಂದ್ರೆ ನೀ ಎಲ್ಲಿ ನಿಂದಿರ್ತಿದ್ಯೋ ಹೆಂಗ ನಿಂದಿರ್ತಿದ್ದಿ ಮಾವು ಒಂದ ಗಜ ಅಂತರ್ ನಿಂತಿದ್ದಂದ್ರೆ ನೀನು ಒಂದ ಗಜ ಅಂತರ್ ನಿಂತ ತೋರಿಸು ಅದಕ್ಕೇನು ಸಂಬಂಧ ಇವರು ಅಂತರ್ ನಿಂದಿರ್ತಾರೆ ಇವ್ರ ಟೈಮ್ ಬೇರೆ ಎಲ್ಲಿ ನಿಂದಿರ್ತಾರೆ ಇವ್ರ ಅಂತರ ಆ ಕಡೆ ಏಳು ಮನ ಕಟ್ಟಿಗೆ ಸಜ್ಜ ಮಾಡಿ ಈ ಕಡೆ ಅಂತರ್ ನಿಂದ್ರಸುದ್ರಿ ಇವನು ನಾವೇ ದುಡಿಯೋದು ನಾವೇ ಊಟ ಮಾಡು ನಮ್ಮ ಸುಖ ದುಃಖ ನಾವೇ ನೋಡತೀವ ನಿಮ್ಮ ಎಲ್ಲ ಚಮೋತಿ ಪುತ್ರ ಕೇಳಕೋತಿ ನಮ್ಮ ಸುಖ ದುಃಖ ನಾವೇ ನೋಡತೀವ ನಿಮ್ಮ ಎಲ್ಲ ಚಮೋತಿ ಪುತ್ರ ಕೇಳಕೋತಿ ನೀನೇ ದೇವರ ಯಾರ ಅರಿತಾರ ನೀನೇ ದೇವರ ಯಾರ ಅರಿತಾರ ಯಾವ ಹೇಳೇನ್ರಿ ಆಧ್ಯಾತ್ಮಿಕದೊಳಗ ಏನೇನೋ ಹೇಳೇನ್ರಿ ಉಗುರ ಅಂದ್ರ ಗಂಡ ಐತಿ ಕೂದಲ ಅಂದ್ರ ಗಂಡ ಐತಿ ಎಲು ಅಂದ್ರ ಗಂಡ ಐತಿ ಗಂಡ ಐತಿ ಹೇಳ್ತಾನು ಏನ್ ಮಳ್ಳಿಗೆ ಧಾರವಾಡ ಗುಳಿಗೆ ಅದು ಮುಗದವ ಏನಿನಗ ಯಾಕ ಇಲ್ಲಿ ಆಧ್ಯಾತ್ಮಿಕ ಅಭ್ಯಾಸ ಮಾಡಿದವ್ರು ಅದರ ಒಳಗ ನೋಡು ಗಂಡಂಬು ವಸ್ತು ಅಜರಾಮರವಾಗಿ ಉಳಿಬೇಕ ಉಳಿಬೇಕಲ್ಲ ಸುಟ್ಟು ನಾಶ ಆಗಬಾರ್ದ ಆಗಬಾರ್ದು ನಾಶ ಆಗಲ್ದ ವಸ್ತು ಅಷ್ಟ ಗಂಡ ಐತೆ ಅಂತ ಹೇಳ್ತಾರ ಮೈ ಕೂದಲಾಗ್ಲಿ ಉಗುರಾಗ್ಲಿ ಹಲ್ಲಾಗ್ಲಿ ಎಲು ಆಗ್ಲಿ ಸುಟ್ಟು ಬೂದಿ ಆಗ್ತಾವ ನಿಲ್ರಿ ಶರೀರ ಸತ್ತ ಮೇಲೆ ದಹನ ಮಾಡ್ರಿಪ್ಪ ಅಂದ್ರೆ ಇವೆಲ್ಲ ಸುಟ್ಟು ಬೂದಿ ಆಗ್ತಾವ ಕೂದಲ ಸುಡ್ತದ ಉಗುರ ಸುಡ್ತದ ಹಲ್ಲು ಸುಡ್ತಾವ ಎಲು ಸುಡ್ತೈತಿ ಇದ್ಯಾಂಗ ಗಂಡ ಆಗ್ತತಿ ಗಂಡ ಇವ್ ನೋಡ್ರಿ ಸೀಟಿ ಹೋಗೋದು ಗೊಪ್ಪಾಗಿ ಏನು ಎಟು ಸಿಗದೆ ಹೇಳತ್ತೇನ ಎಲ್ಲ ನಾ ಮಾಡೇನಿ ನನ್ನಿಂದ ಏನಾಗೈತಿ ನಿನ್ನಿಂದ ಮೈ ಎಲ್ಲ ಇದೆಲ್ಲ ಗಂಡ ಐತೈತಿ ಹೇಳಿ ಸುರೇಶ್ ಮಾಸ್ತರ ಕೆಲಸ ಆಗಂಗಿಲ್ಲ ಹಲ್ಲ ಗಂಡ ಐತೆ ಅಂದಿ ಹಲ್ ಯಾಕೆ ಬೀಳ್ತಾವ ಅಜರಾಮರ ಉಳಿಬೇಕಾಗಿತ್ತಲ್ಲ ಇವ ಕೂದಲ ಗಂಡ ಅಂದಿ ಕೂದಲ ಯಾಕೆ ಉದುರ್ತಾವ ಯಾಕೆ ಉದುರ್ತಾವ ಚಟ ಐತೆನ ಬೀಳದೊಳಗ ಉದುರಿ ಉದುರಿ ಮತ್ತ ನೀ ಹ್ಞೂ ನಾ ಏನ್ರಿ ಅನ್ನಲೇ ಮತ್ತು ನೀವೇನ್ರಿ ತಿಳ್ಕೊಂಡ್ರಿಪ್ಪ ಯಾಕಂದ್ರೆ ಇದು ಅಲ್ಲದ ಒಂದು ಮಾತು ಹೇಳೇನ್ರಿ ಏನಪ್ಪ ಎಲ್ಲ ನನ್ನಿಂದ ಆಗೈತಿ ನಾನು ದೊಡ್ಡವ ಅಪ್ಪ ಬಹಳ ದೊಡ್ಡವ ಹೇಳತ್ತಾನು ತಮ್ಮ ಅಪ್ಪ ಇದ್ರೆ ಇರ್ಬೇಕಂತವ ಎಂತ ಇರ್ಬೇಕಪ್ಪ ಜನ್ಮ ಕೊಟ್ಟಿರುವಂತ ಮಕ್ಕಳ ಸಂರಕ್ಷಣೆ ಮಾಡ್ತಿರ್ಬೇಕು ಅವ ಜಗದಾಗ ಅಪ್ಪ ದೊಡ್ಡವ ಹೌದೌದ್ರಿ ಕರೆ ಇವ್ರ ಅಪ್ಪನ ತಗದ ಒಂದ ತಪ್ಪೆ ಅದ ರೀ ತಳದಾಗ ಹೆಂಗ ಇವ್ರ ಅಪ್ಪ ಚಂದ್ರಗುಪ್ತ ಅರಸಿದ್ದ ಏನಾತು ಮನ್ಯಾಗ ಹೆಂಡತಿ ಮೂರ್ ತಿಂಗಳ ಗರ್ಭವತಿ ಇದ್ದಳು ಅವಾಗ ಏನಾತ್ರಿ 12 ವರ್ಷ ತಪ ಮಾಡ್ತಾನಂತೇಳಿ 12 ವರ್ಷ ತಪ ಮಾಡ್ಲಕ್ ಹೋದ
ಹನ್ನೆರಡು ವರ್ಷ ತಪ ಮಾಡ್ಲಾಕ ಹೋದ, ಹನ್ನೆರಡು ವರ್ಷ ತಪ ಮುಗಿಸಿ ಮನೆಗೆ ಬರೋದ್ರ ಒಳಗಾಗಿ ಏನಾಗಿತ್ತ? ಮನೆ ಒಳಗ ಮನೆ ಒಳಗ ಹೆಣ್ಣು ಮಗಳ ಜನ್ಮ ತಾಳು ಪ್ರಾಯಕ್ಕ ಬಂದ ನಿತ್ತಿಳು. ಅವಾಗ ಏನಾತ್ರಿ? ಮುಂಜಾನೆ ಎದ್ದ ಮಗಳ ಜಳಕ ಮಾಡ್ಬೇಕತ್ತಿಳು, ತನ್ನ ಕುಬುಸ ತೆಗೆದ ಗೂಟಿನ ಮೇಲೆ ಹಾಕಿ ಜಳಕಕ್ಕ ಕೂತಿಳು. ಅವಾಗ ಏನಾತ್ರಿ? ಹನ್ನೆರಡು ವರ್ಷ ತಪ ಮಾಡಿದಂಗ ಮನೆಯಾಗಿಂದ ಹೊರಗಿಂದ ಒಳಗಿಂದ ಎಲ್ಲಾ ತಿಳಿಬೇಕಾಗಿತ್ತಲ್ಲ. ತಿಳಿಬೇಕಲ್ಲ. ಸಾಧು ಅಂದ್ರ ಎದಕ್ಕಂದಾರಿದನ? ಎದಕ್ಕಂದಾರಿ? ಸಾಂದ್ರ ಆರು ಧೂ ಅಂದ್ರ ತೊಳಿ, ಧೂ ಅಂದ್ರ ತೊಳಿ. ಕಾಮ ಕ್ರೋಧ ಲೋಭ ಮೋಹ ಮದ ಮಚ್ಚರ ಏನಾಗ್ತದ? ಆರು ಗುಣಗಳು ತೊಳೆದ ಮಾತ್ರ ಸಾಧು ಆಗ್ತಾನೆ. ಇರ್ಲಿಕ್ಕಂದ್ರ ಅವ ಸಾಧು ಆಗಂಗಿಲ್ಲ. ಹೌದೌದು. ಕಾಂಬೋಗಿ ಅವನಗತ್ಲಿ ಚೋದು ಆಗ್ಲಾಕ್ ಚಾಲೋ ಮಾಡ್ತಾನ, ಅವ ಸಾಧು ಆಗಂಗಿಲ್ಲ. ಇವ್ರು ಹಂಗರಿ? ಇವ್ರು ಹಂಗ? ಇವ್ರು ಹಗಲ್ಕೋ ಸಾಧು, ರಾತ್ಕೋ ಚೋದು, ಹಿಂಗದಾರಿ ಇವ್ರದಗದ. ಹಂಗ ಮನಿ ಒಳಗೇನ ಹೆಣ್ಣು ಹುಟ್ಟ್ಯದು ಗಂಡು ಹುಟ್ಟ್ಯದು ಅವರು ಆಗ್ಲಿಲ್ಲ ನಿಮ್ಮ ಅಪ್ಪ ಚಂದ್ರಗುಪ್ತ ಅರಸಗ? ಅವರು ಆಗ್ಲಿಲ್ಲ. ಹನ್ನೆರಡು ವರ್ಷ ತಪ ಮುಗಿಸಿ ಬಂದ ಬಾಗಲ ಹೊರಗ ನಿತ್ತ, ಏನಾತವಾಗ ಇವನು ನೆದರ ಬಿತ್ತ ಕುಬಿಸಿನ ಮೇಲೆ. ಕುಬಿಸಿನ ಮೇಲೆ ಬಿತ್ತ ನೆದರ ಇವಂದ, ಇಂತ ಯವನ ಹುಡುಗಿ ನಮ್ಮ ಮನೆಯಾಗ ಯಾರಂದ? ಅವಾಗ ಮಗಳನ್ನದವರು ಆಗ್ಲಿಲ್ಲ. ಅವರು ಆಗ್ಲಿಲ್ಲ. ಇಂತ ಯವನ ಹುಡುಗಿ ನಮ್ಮ ಮನೆ ಒಳಗ ಯಾರ ಅಂತೇಳಿ ಮಗಳನ್ನದ ಕಬರ್ ಹಿಡಿಲಿಲ್ಲ. ಮಗಳ ಮೇಲೆ ಮನಸ್ಸು ಮಾಡಿದ. ಮನಸ್ಸು ಮಾಡಿ ಏನಾತು? ಹೇಳ್ತಾಳ ಮಗಳೇ, ಅಪ್ಪ ಏನಂತ ಹೇಳ್ತಾಳ ಮಗಳ? ನೀ ತಪ ಮಾಡ್ಲಕ್ ಹೋಗಿದ್ದೆಲ್ಲಪ್ಪ, ನಿನ್ನ ಮನೆ ಒಳಗ ನಾ ಹೆಣ್ಣು ಮಗಳ ಜನ್ಮ ತಾಳೇನಿ, ನನ್ನ ಮೇಲೆ ಮನಸ್ಸು ಮಾಡಬೇಡೋ ತಂದೆ ಅಂತೇಳಿ ಮಗಳ ಕೈ ಕಾಲ ಬಿದ್ದು ಕೇಳ್ಕೊಂಡ್ರು. ಕರುಣೆ ಬರ್ಲಿಲ್ಲ ಇವರಪ್ಪ ಕಟ್ಟುಕಗ, ಕರುಣೆ ಬರ್ಲಿಲ್ಲ. ಅವಾಗ ಮಗಳ ಗಾಬರಿಯಾಗಿ ಅಡವಿ ಒಳಗ ಓಡ್ತಾಳ. ಅವಾಗ ಏನಾತ್ರಿ? ಅಡವಿ ಒಳಗ ಓಡಿ ಹೋಗಿ ಬಂದ ಸಿಂಧಿ ಗಿಡಾಗಿ ನಿತ್ತಳು. ಏನಾತು? ಇವ ಹೋಗಿ ಬಂದ ಓಡಿ ಬಂದ ಸಿಂಧಿ ಗಿಡದಾಗ ನೋಡ್ತಾನ. ಸಿಂಧಿ ಗಿಡದಾಗ ನೋಡಿದ, ಸಿಂಧಿ ಗಿಡಾಗಿ ನಿತ್ತದ. ನೀ ಸಿಂಧಿ ಗಿಡಾರಿಯಾಗಿ ನಿಂದ್ರು, ಇಂದ ಬೇನು ಗಿಡಾರಿಯಾಗಿ ನಿಂದ್ರು ನಿನ್ನ ಬಿಡಂಗಿಲ್ಲ ಅಂತೇಳಿ ಅವಾಗ ಈಳಿಗೆ ಅವ್ರ ಮನ್ಯಾಗ ಹೋಗಿ ಈಳಿಗೆಯಾಗಿ ಹುಟ್ಟಿ ಬಂದ ಸಿಂಧಿ ಗಿಡ ಗಿರಿಬಿಟ್ಟ. ಏನಾತ ಮುಂದ? ಅಲ್ಲಿ ಒಂದು ಶ್ರಾಪ ಕೊಟ್ಟಾರ ಇವ್ರ ಆತ್ಮಗೆ. ಏನಪ್ಪ? ಮಗಳನ್ನಲ್ದ ಕಬರಿಲ್ದ ಮಗನ ಹಾಳು ಮಾಡಿ ಅಂದ್ರೆ ಶ್ರೀಶೈಲದೊಳಗ ಪಾತಾಳ ಗಂಗೆಯಾಗ ಏಳು ಗಜ ಕರಿ ಕಲ್ಲಾಗಿ ಬೀಳತ್ತೇಳಿ ಶ್ರಾಪ ಕೊಟ್ಟಾರ. ಪಾದವ್ರೆಲ್ಲ ವಾದ ಬರ್ತಾರ ಕರಿ, ಎಬ್ಸ್ಕೊಂಡ್ ಯಾರು ಬರುವಾರ? ಇನ್ನ ಯಾರು ಎಬ್ಸಿಲ್ಲ. ಎಲ್ಲದಕ್ಕೂ ಜಾಮೀನ್ ಆಗ್ತತಿ ಅಂದ್ರೆ ಇದಕ್ಕೆ ಜಾಮೀನ್ ಆಗ್ತದನು? ಇಲ್ಲ. ಹೇಳೋ ದರೋಡೆ ಮಾಡೋ ಕೊಲೆ ಮಾಡೋ ಜಾಮೀನ್ ಮ್ಯಾಗ ತರ್ತಾರ. ಇದಕ್ಕೆ ಜಾಮೀನ್ ಇಲ್ರಿ, ಡೈರೆಕ್ಟ್ ಗಲ್ಲು ಶಿಕ್ಷೆನ. ಹೌದೌದು. ಮಾ ಅದು ಹೆಂಗ ಹೆಂಗ ಜಾಮೀನ್ ಆಗ್ಬೇಕಾದ್ರ ಬರೇ ಒಬ್ಬ ಗಣಸ ಮಗ ಹೋಗಿ ಸಹಿ ಮಾಡ್ರ ಅಲ್ಲದ ಕೆಲಸ? ಇಲ್ಲ. ಹಿಂದ ಜಮೀನ್ ಇದ್ದ ಅವನ ಮುಂದೆ ಜಾಮೀನ್ ಆಗ್ಲಕ್ ಬರ್ತದ? ಹೌದೌದ್ರಿ. ಆ ಹಿಂದ ಜಮೀನ್ ಇದ್ದ ಅವತಾರನ್ನ ಅಂದ ನಾ ಬೇಕು ಹಿಂಗ ಎನಿ ಟೈಮ್ ನಿನ್ನ ತಾಕಲ್ ತಲೆ ಕೈಯಾಡ್ಸಕ. ಯಾಕಂದ್ರ ಹಿಂದ ಜಮೀನ್ ಇದ್ದಾವ ಮಾತ್ರ ಮುಂದ ಜಾಮೀನ್ ಆಗ್ಲಕ್ ಬರ್ತದ. ಬರ್ತದ. ಜಮೀನ್ ಇಲ್ದಾವ ಜಾಮೀನ್ ಆಗ್ಲಕ್ ಬರಂಗಿಲ್ಲ. ಬರಂಗಿಲ್ಲ. ಬರೇ ಸಂಘದ ಮ್ಯಾಗ ಬರೇ. ನಾವೊಂದು ಸಹಿ ಮಾಡಿ ಅಂದ್ರ ಒಂದ್ 10,000 ಲೋನ್ ಸಹಿತ ಕೊಡ್ಲಾತೇರಿ ಇದಕ್ಕೀಗ. ಕೊಡ್ಲಾತಾರು ತಮ್ಮ ಕರೆ. ನಿನಗ ಏನಾಗುದಂತ ಹೇಳ ನನಗಿದನ. ಕೆಲಸ ಇಲ್ಲ ನಿಂದ. ನೀ ಎಲ್ರಿ? ನಾ ದೊಡ್ಡವ ಅದ, ನೀ ನನ್ನಿಂದ ಆಗ್ಯದ. ನಾ ಅಪ್ಪ ದೊಡ್ಡವ, ಅಪ್ಪ ದೊಡ್ಡವ. ಎಲ್ಲಿ ದೊಡ್ಡವ ಅಪ್ಪ? ಛತ್ಯನ ದುಡಿದ್ರ ಚಂಜಿಕ್ ಒಲಿ ಹೋಗ್ತದ. ಹೋಗ್ತದ. ದೇವ್ರ 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 ಅನ್ಕೋತ ಕೂತ್ರ ಮನಿ ನಡೀತೈತೇನ? ಅಲ್ಲಿ ಹಂಗ ನಡೀತದ. ಇಲ್ಲಿ ಡಪ್ಪ ತಗೊಂಡ ಜಿಗದಾಡಿ ಹಾಡ್ಲಾಕ ಬಂದದಿ ಹೊತ್ತು ಹೊಂಡು ಕುಡ್ದ ಕೈಯಾರ ರೊಕ್ಕ ಕೊಡ್ತಾರ. ದಗದ ನೋಡ್ಯಾರು ರೊಕ್ಕ ಕೊಡ್ತಾರ. ಮಗಪ್ಪ ಕೊಂಡ್ರ ನೋಡು ರೊಕ್ಕರೆ ಕೊಡ್ತಾರ. ನಾ ಭಕ್ಷಿಸ್ರೆ ಮಾಡ್ತಾರ ನೋಡುನು. ಅಲ್ಲ ಕೊಡ್ತಾರು. ಕಾಯಕವೇ ಕೈಲಾಸ. ಸತ್ಯನ ದುಡಿ ಚಂಜಕ ನಡಿ. ಇರ್ಲಿಕ್ಕಂದ್ರ ಇಲ್ಲ. ಮತ್ತ ಈ ಒಂದ್ ಮಾತು ಹೇಳನ್ರಿ ನನಗ. ಏನಪ್ಪ? ಬಾಳ ಶಾನೆ ಇದ್ದಂಗ ಕಾಣ್ತಾನ್ರಿ. ಒಂದ ಒಂದ್ ಮಾತು ಕೇಳತ್ತ ನಾವು. ಹೆಂಗ್ರಿ? ಈಗ ನೋಡ್ರಿ, ಭೂಮಿ ತಲೆ ಮ್ಯಾಗ ಪ್ರತಿ ಒಂದ ಗಣಸು ಮಕ್ಕಳಿಗೆ ಏನಾಗ್ತದ? ಇವಂಗ ಒಂದ ಪ್ರಶ್ನೆ ಬಹಳ ಏನ್ ಕೇಳಂಗಿಲ್ಲ. ಮುಂದಿನ ಸಂಧಿಗೆ ಯಾಕೋ ಬಹಳ ಜಿಗಿದಿಡಂಗ ಕಾಣಕತ್ತಿದಿ. ಹೌದೌದು. ಮುಂದಿನ ಸಂಧಿಗೆ ಎದ್ದ ಅದನ್ನ ಯಾವಾರ ಬಿಡುಗಡೆ ಮಾಡೇ ಮುಂದೆ ಡಪ್ಪ ಬಾರಿಸುದು. ವಿಷಯ ಬಿಡುಗಡೆ ಮಾಡುದು ಮುಂದೆ ಇಂಥ ಡಪ್ಪ ಬಾರಿಸುದು ಅನ್ಕತಕ ಸುಮ್ಮನಾಯಿ ಕುನ್ನಿಗತ್ತೆ ನಿಂದ್ರದು. ಹೌದೌದ್ರಿ. ಮೊದಲಿನ ಮಾತ ಹೆಂಗ್ರಿ? ಈ ಗಣಮಕ್ಕಳಿಗೆ ಏನಾಗ್ತದ? ಸೊಂಟದಾಗ ಉಡದಾರ ಕಟ್ತಾರ್ರಿ ಮಾಸ್ತರ್. ಸಣ್ಣಾಗಿರ್ತ ಗಂಡು ಕೂಸಿರ್ತದ ನೋಡಿ, ಉಡದಾರ ಕಟ್ತಾರ. ಉಡದಾರ ಕಟ್ತಾರು. ಈ ಉಡದಾರ ಕಟ್ಟಿದವ್ರು ಯಾರ? ಯಾವ ಟೈಮ್ದಾಗ ಕಟ್ಟ್ಯಾರೇನು? ಗಣಮಗ ಕಟ್ಟ್ಯಾನೋ ಹೆಣಮಗಳು ಕಟ್ಟ್ಯಾಳೋ? ಪ್ರಥಮಕ ಯಾರಿಗೆ ಕಟ್ಟ್ಯಾರ ಉಡದಾರ? ಪ್ರಥಮದೊಳಗ ಯಾರಿಗೆ ಕಟ್ಟ್ಯಾರ ಕಟ್ಟಿಸ್ಕೊಂಡ ಯಾವ ಕಟ್ಟಿದವ್ರ? ಏನ್ ಹೆಣ್ಮಕ್ಳು ಏನ್ ಗಣಮಕ್ಳು? ಹೌದೌದು. ಗಣಮಕ್ಳ ವಿಷಯ ಐತೆ ನಿನ್ ಕೇಳೇನಿ ಅಪ್ಪನ ಬೆಳೆಸಲಕ್ ಬಂದಿ. ಮುಂದಿನ ಸಂಧಿ ಯಾವಾರ ಬಿಡುಗಡೆ ಆಗಿ ಡಪ್ಪ.